ಅಪ್ಪ ಮಗನ ಆಟಕ್ಕೆ ಹೈರಾಣಾದ ಶಿಡ್ಲಘಟ್ಟ ಜೆಡಿಎಸ್ ಕಾರ್ಯಕರ್ತರು. ನಾಮಪತ್ರ ಸಲ್ಲಿಕೆ ದಿನ ಮುಗಿದ್ರೂ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಬಗ್ಗೆ ಕಾರ್ಯಕರ್ತರಲ್ಲಿ ಗೊಂದಲ ಮುಗಿದಿಲ್ಲ. ಇದಕ್ಕೆ ಕಾರಣ ಜೆಡಿಎಸ್ ರಾಷ್ಟ್ರಾಧ್ಯಕ್ಷ ದೇವೇಗೌಡ ಮತ್ತೆ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ. ಹೌದು, ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಶಿಡ್ಲಘಟ್ಟದ ಇಬ್ಬರು ಆಕಾಂಕ್ಷಿಗಳಿಗೆ ಬರೋಬ್ಬರಿ 4 ಸಾರಿ ಬಿ ಫಾರಂ ಸಿ ಫಾರಂ ಗಳನ್ನ ವಿತರಿಸಿ ಕಾರ್ಯಕರ್ತರನ್ನ ಗೊಂದಲಕ್ಕೆ ತಳ್ಳಿದ್ದಾರೆ. ಅಂತಿಮವಾಗಿ ಜೆಡಿಎಸ್ ಅಭ್ಯರ್ಥಿ ಬಿ ಎನ್ ರವಿಕುಮಾರ್ ಅಂತ ಹೇಳಲಾಗಿದೆ. ಆದ್ರೂ ಕ್ಷೇತ್ರದಲ್ಲಿ ಗಂಟೆಗೊಂದರಂತೆ ಹರಡ್ತಾ ಇರೋ ಗಾಳಿ ಸುದ್ದಿಗಳು ಜೆಡಿಎಸ್ ಕಾರ್ಯಕರ್ತರಲ್ಲಿ ಅಭ್ಯರ್ಥಿಗಳ ಬಗ್ಗೆ ಗೊಂದಲ ಮೂಡಿಸಿದೆ. ಮೊದಲಿಗೆ ಜೆಡಿಎಸ್ ಪ್ರಕಟಿಸಿದ 126 ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಶಿಡ್ಲಘಟ್ಟ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿ ಅಂತ ರಾಜಣ್ಣ ಹೆಸರನ್ನ ಘೋಷಿಸಲಾಗಿತ್ತು. ತನಗೆ ಟಿಕೆಟ್ ಸಿಗದೆ ಇದ್ದದಕ್ಕೆ ಆಕಾಂಕ್ಷಿ ಬಿ ಎನ್ ರವಿಕುಮಾರ್ ಬಂಡಾಯ ಎದ್ದಿದ್ರು. ದೇವೇಗೌಡರ ಭಾವಚಿತ್ರ ಹಿಡಿದು ಚುನಾವಣೆಯಲ್ಲಿ ಗೆದ್ದು ಬರೋದಾಗಿ ವರಿಷ್ಠರಿಗೆ ಸವಾಲ್ ಹಾಕಿದ್ರು. ಇನ್ನು ಬಂಡಾಯದ ಬಿಸಿ ತಗಲಿ ಕೊನೆಗೆ ದೇವೇಗೌಡ ಅವರ ಸಮ್ಮುಖದಲ್ಲಿ ರಾಜಣ್ಣ ರವಿಕುಮಾರ್ ಅವರಿಗೆ ಸಂಧಾನ ಮಾಡುವ ಪ್ರಯತ್ನ ಕೂಡ ವಿಫಲವಾಯಿತು. ಆದ್ರೆ ನಾಮಪತ್ರ ಸಲ್ಲಿಕೆ ದಿನಾಂಕ ಹತ್ರ ಬಂದಂತೆ ರಾಜಣ್ಣ ಅವರಿಗೆ ಜೆಡಿಎಸ್ ನ ಬಿ ಫಾರ್ಮ್ ಅನ್ನ ಕೊಡಲಾಯಿತು. ಅದರ ಮರುದಿನವೇ ಅಂದ್ರೆ ಏಪ್ರಿಲ್ 23 ತಾರೀಕು ರವಿಕುಮಾರ್ ಅವರಿಗೆ ದೇವೇಗೌಡ ಅವರು ಸಿ ಫಾರ್ಮ್ ಅನ್ನ ವಿತರಿಸಿ ಶಿಡ್ಲಘಟ್ಟದ ಅಧಿಕೃತ ಜೆಡಿಎಸ್ ಅಭ್ಯರ್ಥಿ ಅಂತ ಘೋಷಿಸಿದ್ರು. ಆದ್ರೆ ನಂತರ ನಡೆದ ಒಂದು ಕ್ಷಿಪ್ರ ಬೆಳವಣಿಗೆಯಲ್ಲಿ ಕುಮಾರಸ್ವಾಮಿ ಅವರು ಮತ್ತೆ ದೇವೇಗೌಡ ಅವರ ಮೇಲೆ ಒತ್ತಡ ಹೇರಿ ರವಿಕುಮಾರ್ ಅವರಿಗೆ ಕೊಡಲಾಗಿದ್ದ ಸಿ ಫಾರ್ಮ್ ಅನ್ನ ರದ್ದು ಮಾಡುವಂತೆ ಮಾಡಿದ್ರು. ಅಲ್ಲಿಗೆ ಮತ್ತೆ ರಾಜಣ್ಣ ಅವರೇ ಶಿಡ್ಲಘಟ್ಟ ಜೆಡಿಎಸ್ ಅಭ್ಯರ್ಥಿ ಆದ್ರು. ಆದ್ರೆ ಇಲ್ಲಿಗೆ ಕತೆ ಮುಗಿಲಿಲ್ಲ. ನಿನ್ನೆ ಏಪ್ರಿಲ್ 24 ತಾರೀಕು ನಾಮಪತ್ರ ಸಲ್ಲಿಸೋ ಕೊನೆಯ ದಿನ ರವಿಕುಮಾರ್ ಅವರಿಗೆ ಮತ್ತೆ ಸಿ ಫಾರಂ ಕೊಟ್ಟು ಅವರನ್ನೇ ಅಧಿಕೃತವಾಗಿ ಜೆಡಿಎಸ್ ಅಭ್ಯರ್ಥಿ ಅಂತ ಘೋಷಣೆ ಮಾಡಲಾಯಿತು. ಈಗ ಪ್ರಸ್ತುತ ಜೆಡಿಎಸ್ ಅಭ್ಯರ್ಥಿ ಅಂತ ರಾಜಣ್ಣ ಹಾಗೆ ರವಿಕುಮಾರ್ ಇಬ್ಬರ ನಾಮಪತ್ರಗಳು ಸಲ್ಲಿಕೆಯಾಗಿದೆ. ಅಂತಿಮವಾಗಿ ರವಿಕುಮಾರ್ ಅವರೇ ಜೆಡಿಎಸ್ ಕಣದಲ್ಲಿ ಉಳಿಯೋ ಸಾಧ್ಯತೆ ಇದೆ. ಆದ್ರೆ ಈ ಬಿ ಫಾರಂ ಸಿ ಫಾರಂ ಆಟ ಜೆಡಿಎಸ್ ಕಾರ್ಯಕರ್ತರಲ್ಲಿ ವಿಪರೀತವಾಗಿ ಗೊಂದಲ ಸೃಷ್ಟಿ ಮಾಡಿದೆ. ಸಾಮಾಜಿಕ ಜಾಲತಾಣದಲ್ಲಂತೂ ರವಿಕುಮಾರ್ ಅವರೇ ಜೆಡಿಎಸ್ ಅಭ್ಯರ್ಥಿ ಅಂತ ಕೆಲವರು, ಇನ್ನು ಕೆಲವರು ರಾಜಣ್ಣ ಅವರೇ ಜೆಡಿಎಸ್ ಅಭ್ಯರ್ಥಿ ಅಂತ ಪೋಸ್ಟ್ ಗಳನ್ನ ಹಾಕಿ ಮತದಾರರನ್ನ ಇನ್ನಷ್ಟು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಒಟ್ಟಾರೆ ಅಪ್ಪ ಮಗನ ಆಟಕ್ಕೆ ಶಿಡ್ಲಘಟ್ಟ ಜೆಡಿಎಸ್ ಕಾರ್ಯಕರ್ತರಂತೂ ಸುಸ್ತಾಗೋಗಿದ್ದಾರೆ. ಅಧಿಕೃತ ಜೆಡಿಎಸ್ ಅಭ್ಯರ್ಥಿ ಯಾರು ಅನ್ನೋ ಗೊಂದಲ ಇನ್ನೂ ನಿವಾರಣೆಯಾಗಿಲ್ಲ.